ಆತ್ಮೀಯರೇ ನಮಸ್ಕಾರ. ಇತ್ತೀಚಿನ ವೆಬ್ಸೈಟ್ ರೇಷಿಯೋ ಗಮನಿಸಿದಾಗ 18-24 ವರ್ಷದ ಯುವಕರು ಗಂಭೀರವಾದ ವಿಷಯಗಳನ್ನು ನೋಡೋದಿಲ್ಲ ಅಂತ ಸಾಬೀತಾಗಿದೆ. ಕೇವಲ ಕಾಮಿಡಿ ಮತ್ತು ಕೆಳದರ್ಜೆಯ ಸೆಕ್ಸ್ ಸೈಟ್ಗಳನ್ನು ನೋಡೋದು ಅರ್ಥ ಆಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಪ್ರಾಥಮಿಕ ಶಿಕ್ಷಣದ ಮಕ್ಕಳಿಗೆ ಧ್ಯಾನವನ್ನು ಕಡ್ಡಾಯಗೊಳಿಸಬೇಕು ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿದಾಗ ಕೇವಲ ರಾಜಕೀಯ ಕಾರಣಕ್ಕಾಗಿ ಈ ವಿಷಯವಾಗಿ ಅಪಸ್ವರ ತೆಗೆದದ್ದು ಅಷ್ಟೊಂದು ಸರಿಯಲ್ಲ ಅಂತ ನನಗೆ ಅನ್ನಿಸ್ತದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ದೇಶ ಆಧ್ಯಾತ್ಮ ಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ಸಾಧನೆ ಮಾಡಿದೆ. ಅದರಲ್ಲಿ ಬಹಳ ಮಹತ್ವದ್ದು ಅಂದರೆ ಯೋಗ ಮತ್ತು ಧ್ಯಾನ. ಧ್ಯಾನವನ್ನು ಯೋಗವನ್ನು ದೂರ ಮಾಡಿ ಆಂಗ್ಲ ಭಾಷೆಯ ಪ್ರಭಾವ ಮತ್ತು ಐರೋಪ್ಯ ಸಂಸ್ಕೃತಿಯ ಅಂಧಕಾರವನ್ನು ರೂಢಿಸಿಕೊಂಡ ಭಾರತೀಯರು ಮಕ್ಕಳ ಶಿಕ್ಷಣ ಕ್ರಮಕ್ಕೆ ಹಾದಿಯನ್ನು ತಪ್ಪಿಸಿದರು. ಇವತ್ತು ನಾವು ಧ್ಯಾನವನ್ನು ಧರ್ಮದ ವಿಷಯವಾಗಿ ನೋಡೋ ಹಾಗಿಲ್ಲ, ಧರ್ಮನೇ ಬೇರೆ ಧ್ಯಾನವೇ ಬೇರೆ. ಈ ಧ್ಯಾನವನ್ನು ಒಂದೊಂದು ಧರ್ಮದಲ್ಲಿ ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನಿಸ್ತಾರೆ. ಇಸ್ಲಾಮರು ಅದನ್ನು ನಮಾಜ್ ಅಂತಾರೆ, ಕ್ರಿಶ್ಚಿಯನ್ರು ಪ್ರೇಯರ್ ಅಂತಾರೆ, ಲಿಂಗಾಯತರು ಶಿವಯೋಗ ಅಂತಾರೆ, ಹಿಂದೂಗಳು ಅದನ್ನು ಪ್ರಾರ್ಥನೆ ಅಂತಾರೆ. ಈ ಎಲ್ಲ ಹಿನ್ನೆಲೆಯನ್ನು ಗಮನಿಸಿದಾಗ ಎಲ್ಲ ಧಾರ್ಮಿಕ ನಾಯಕರ ಮೂಲ ಉದ್ದೇಶ ಮನುಷ್ಯ ಧ್ಯಾನಸ್ಥ ಸ್ಥಿತಿಗೆ ಹೋಗಿ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳು. ಇಂದು ಮಕ್ಕಳು ಈ ಥರದ ಅಶ್ಲೀಲ ದೃಶ್ಯಗಳನ್ನು ನೋಡುವ ಅಪಾಯದಿಂದ ತಪ್ಪಿಸಲಿಕ್ಕೆ ನಮ್ಮ ಪಾಲಕರು ಸೈನ್ಸನ್ನು, ಮ್ಯಾಥಮೆಟಿಕ್ಸನ್ನು, ಇಂಗ್ಲೀಷನ್ನು ಕಲಿಸೋ ಹಾಗೆ ಆಧ್ಯಾತ್ಮ ಮತ್ತು ಧ್ಯಾನದ ಕಡೆಗೆ ಮಕ್ಕಳ ಗಮನವನ್ನು ಹರಿಸಬೇಕಾಗಿದ್ದು ಬಹಳ ಮಹತ್ವದ ವಿಷಯ. ನಾವು ಯಾವುದೇ ರೀತಿಯ ಒಂದು ಪೂರ್ವಾಗ್ರಹ ಭಾವನೆ ಇಟ್ಟುಕೊಳ್ಳದೆ ಧ್ಯಾನವನ್ನು ಕಡ್ಡಾಯಗೊಳಿಸಿ ಆಧ್ಯಾತ್ಮದ ಕಡೆಗೆ ಮಕ್ಕಳ ಗಮನವನ್ನು ಹರಿಸಿದರೆ ಕೊಂಚ ಸಮಾಜಕ್ಕೆ ರಿಲೀಫ್ ಸಿಗ್ತದೆ. ಇವತ್ತು ಮಕ್ಕಳು ಆನ್ಲೈನ್ ಎಜುಕೇಷನ್ನ ನೆಪದಲ್ಲಿ ಮೊಬೈಲನ್ನು ಕೈಗೆತ್ಕೊಂಡ್ರು, ಮೊಬೈಲನ್ನು ಕೈಗೆತ್ಕೊಂಡು ಕೂಡಲೇ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಅವ್ರು ಏನು ಮಾಡಿದರು ಅಂತಂದರೆ ಅವರ ಅಭಿರುಚಿ ಏನು ಅನ್ನೋದು ನಮಗೆ ಪತ್ತೆಯಾಗಿದೆ. ಹಾಗಾಗಿ ಕೇವಲ ಕಾಮಿಡಿ ಮತ್ತು ಅಶ್ಲೀಲ ಸೈಟ್ಗಳಿಂದ ಮಕ್ಕಳನ್ನು ಮುಕ್ತಿಗೊಳಿಸಬೇಕಾದ್ರೆ ಧ್ಯಾನದ ಶಿಕ್ಷಣ ಕಡ್ಡಾಯ, ಆಧ್ಯಾತ್ಮವನ್ನು ಕೂಡ ಮಕ್ಕಳಿಗೆ ತಿಳಿಸುವ ಜವಾಬ್ದಾರಿ ಪಾಲಕರ ಮೇಲಿದೆ. ಬಹಳ ವಿಚಿತ್ರ ಏನು ಅಂತಂದರೆ ಮಕ್ಕಳು ಮಾಡುವಂಥ ಕಣ್ಣಿಗೆ ಕಾಣದ ಈ ವಿಷಯಗಳನ್ನು ಮಕ್ಕಳೊಂದಿಗೆ ಚರ್ಚೆ ಮಾಡಲಿಕ್ಕೆ ಪಾಲಕರಿಗೆ ಬಹಳ ಸಂಕೋಚ ಇದೆ. ಮೊದಲು ಪಾಲಕರು ತಮ್ಮ ಮಕ್ಕಳೊಂದಿಗೆ ಮುಕ್ತವಾಗಬೇಕು, ತಮ್ಮ ಮಕ್ಕಳು ಏನು ಚಟುವಟಿಕೆಗಳನ್ನು ಮಾಡ್ತಾರೆ ಅನ್ನೋದನ್ನು ಗಮನಿಸಬೇಕು. ಇದರ ಮೊದಲ ಪರಿಹಾರವೇ ಧ್ಯಾನವನ್ನು ಮಕ್ಕಳಿಗೆ ಪಾಠ ಮಾಡೋದು, ಕಲಿಸೋದಾಗಿದೆ. ಅದಕ್ಕೆ ಸರ್ಕಾರದ ಈ ಕ್ರಮವನ್ನು ಧಾರ್ಮಿಕ ಕಾರಣಗಳಿಂದ, ರಾಜಕೀಯ ಕಾರಣಗಳಿಂದ ನೋಡದೆ ಧ್ಯಾನವನ್ನು ಒಂದು ವಿಜ್ಞಾನ ಅಂತ ಪರಿಗಣಿಸಬೇಕು ಅಂತ ನಾನು ಈ ಮೂಲಕ ನಿವೇದನೆ ಮಾಡಿಕೊಳ್ತೇನೆ. ನಮಸ್ಕಾರ.